ಯಾವನ್ ಬರ್ತಿರೋ ಬನ್ರೋ ಯಾವ ಮೀಸೆ ಗೀಸೆಗೂ ನಾನು ಹೆದರೋದಿಲ್ಲ. ಕೊರಟಗೆರೆಯಲ್ಲಿ ಮಾಜಿ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಳ ಗರಂಗೆ ಮಾತನಾಡಿದಂತೆ ಕಾಣಿಸ್ತಾ ಇದೆ. ಇಲ್ಲಿ ರೋಷಾವೇಶ, ಪರೋಕ್ಷವಾಗಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಪರಮೇಶ್ವರ್. ಮಾತಿನ ಭರದಲ್ಲಿ ಅಸಂಸದೀಯ ಪದವನ್ನು ಬಳಕೆ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ, ಸಾವಿರ ಜನ ಕರೆದ್ರು ಬೆಂಗಳೂರಿಗೆ ಬನ್ನಿ ಅಂತ. ಆದರೆ ನಾನು ಕೊರಟಗೆರೆ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ. ಒಕ್ಕಲಿಗರ ಸಮಾವೇಶದಲ್ಲಿ ಈ ರೀತಿಯಾಗಿ ಮಾತಿನ ತ್ರಿಶೂಲವನ್ನು ಬಿಟ್ಟಿದ್ದಾರೆ ಪರಮೇಶ್ವರ್. ನಾನು ಹೀಗಾಗಬೇಕು, ನೀನು ಬೇರೆ ಕಡೆ ಹೋಗ್ಬೇಕು ಅಂತ ಸಾವಿರ ಜನ ಹೇಳಿದ್ದಾರೆ. ನನ್ನ ಹೇಳಿ, ನಾನು ಹಠಕ್ಕೆ ಬಿದ್ದೀನಿ, ಹಠಕ್ಕೆ ಬಿದ್ದೀನಿ. ಬಂದ್ರೆ ನನ್ನ ಮಕ್ಕಳು ಅದು ಯಾರು ಬರ್ತೀರ ನೋಡ್ಬೇಕು. ಯಾರದು ಧೈರ್ಯ? ಧೈರ್ಯ ಮಾಡಬೇಕು, ನೀನ್ ಬೇರೆ ಕಡೆ ಹೋಗ್ಬೇಕು ಅಂತ ಸಾವಿರ ಜನ ಹೇಳಿದ್ದಾರೆ. ನನ್ನೇನು ಹೇಳಿದ್ರು?